ಅಪ್ಪು, ಡೇರಿಲಿ ನಿಮ್ ಹಾಲಿಗೆ ಲೀಟರ್ ಎಷ್ಟು ದುಡ್ಡು ಕೊಡ್ತಾರೋ? ನಮ್ ಹಾಲಿಗೆ ಬರೀ 32 ರೂಪಾಯಿ ಅಷ್ಟೇ. ನಿಮ್ಮ ಹಾಲಿಗಿಂತ ನನ್ನ ಅಮ್ಮನ ಗ್ರೇಟ್ ಕಣೋ, ನನಗೆ 37 ರೂಪಾಯಿ ಸಿಗುತ್ತೆ ಗೊತ್ತಾ? ನಿನಗಿಂತ 5 ರೂಪಾಯಿ ಹೆಚ್ಚು ಮಗ. ಹೌದಾ? ಅದೆಂತ ತಿನ್ಸ್ತೀಯ ನಿನ್ ಅಮ್ಮಗೆ? ಅಷ್ಟು ಫ್ಯಾಟ್ ಇರೋ ಹಾಲು ಕೊಡುತ್ತಲ್ಲ, ನಮ್ಗೆ ಹೇಳೋ, ನಾವು ಅದನ್ನೇ ತಿನ್ಸ್ತೀವಿ. ಹ್ಮ್, ಟೆನ್ಷನ್ ಮಾಡ್ಕೋಬೇಡ, ನಿಮ್ಮ ಅಮ್ಮದು ಫ್ಯಾಟ್ ಏರ್ಸ್ ಬಿಡೋಣ. ಮನೆಗೆ ಹೋಗ್ತಾ ಹೋಗ್ತಾ ದಾರಿಲಿ ಅದನ್ನೇ ಡಿಸ್ಕಸ್ ಮಾಡೋಣ. ಇದು ಮಕ್ಕಳೇ, ಏನ್ ಶಬ್ದ ಅದು? ಸುಮ್ನೆ ಕೂತ್ಕೊಳ್ಳಿಯಲ್ಲ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಇವತ್ ಯಾರದ್ದು ರಜೆ ಇಲ್ವಲ್ಲ, ಎಲ್ರೂ ಬಂದ್ವಾ? ಟೀಚರ್, ಖುಷಿ ಇನ್ನು ಬರ್ಲಿಲ್ಲ ಟೀಚರ್. ಎಮ್ಮೆಗ್ ನೀರ್ ಕೊಟ್ಟು ಬರ್ತೀನಿ ಅಂದ್ಲು. ನಾನು ಬಾರೆ ಸ್ಕೂಲ್ಗೆ ಲೇಟ್ ಆಗುತ್ತೆ ಅಂದ್ರೆ, ಇಲ್ಲ ನೀ ಹೋಗು ಎಮ್ಮೆಗ್ ನೀರ್ ಕೊಟ್ಟು ಬರೋದು ಅಂದ್ಲು ಟೀಚರ್. ಹ್ಮ್, ಬರ್ಲಿ ಬರ್ಲಿ, ನೋಡ್ಕೋತೀನಿ. ಒಳಗ್ ಬರ್ಲ ಟೀಚರ್. ಯಾಕೆ ಖುಷಿ, ಈಗೀಗ ನೀ ದಿನಾ ಸ್ಕೂಲ್ಗೆ ಲೇಟ್ ಆಗ್ತಿದ್ಯಾ? ಎಮ್ಮೆ ನೀರ್ ಕುಡ್ಸಿ ಬರೋದಕ್ಕೆ ಲೇಟ್? ಮನೇಲಿ ನಿನ್ಬಿಟ್ಟು ಬೇರೆಯವ್ರ ನೀರ್ ಕುಡ್ಸಿದ್ರೆ ಎಮ್ಮೆ ಏನ್ ಕುಡಿಯಲ್ಲ ಅನ್ನತ್ತ? ಇಲ್ಲ ಟೀಚರ್, ನಮ್ಮನೇಲಿ ಎಲ್ರು ಅವ್ರವ್ರದ್ದಂತ ಎಮ್ಮೆ ಕಟ್ಕೊಂಡಿದೀವಿ. ಅವ್ರವ್ರದ್ದನ್ನ ಅವ್ರವ್ರೇ ಸಾಕೊಳ್ಳೋದು, ಅವ್ರವ್ರೇ ಅದ್ರ ಹಾಲ್ ಮಾರಿ ದುಡ್ಡು ಇಟ್ಕೊಳ್ಳೋದು. ನೀವು ಬೇಕಾದ್ರೆ ಬಂದ್ ನನಗ್ ಹೆಲ್ಪ್ ಮಾಡ್ಬೋದು. ನಿನ್ ಎಮ್ಮೆ ಕೆಲ್ಸ ಮಾಡೋ ಬರೋಕೆ? ಟೀಚರ್ ಟೀಚರ್ ಟೀಚರ್, ಬೇಜಾರ್ ಮಾಡ್ಕೋಬಿಡಿ. ಈ ಒಂದ್ ರೀತಿಲಿ ನೀವು ಕೆಲ್ಸದಾಳೆ, ಆದ್ರೆ ನಮ್ಮನೇದಲ್ಲ, ಸರ್ಕಾರದ್ದು ಅಷ್ಟೇ. ಎಲ್ಲ ನಿನ್ನ ಬಾಯಿ ಅತಿ ಆಯ್ತಲೆ. ನಾಳೆಯಿಂದ ಬೇಗ ಬಂದ್ರೆ ಸರಿ, ಇಲ್ಲ ಅಂದ್ರೆ ಎಮ್ಮೆ ಕಾಯ್ಕೊಂಡು ಮನೆಯಲ್ಲೇ ಫಿಕ್ಸ್ ಆಗು. ಹೋಗೀಗ ನಿನ್ ಜಾಗದಲ್ಲಿ ಕೂತ್ಕೊ ಹೋಗು. ಎಲ್ಲೋ ಸರ್ಕಳು ಮತ್ತೆ ನನ್ ಜಾಗದಲ್ಲಿ ಕುಕ್ಕಿಸಿದ್ಯಲ್ಲ, ನಿನ್ನೆ ನೆನ್ಪೋಯ್ತಾ? ಹ್ಮ್, ಕೂತ್ಕೊಳ್ಳ ಬೇಬಿ ಡಾನ್. ಲೋ ರಾಜು, ಇವಳಿಗೆ ಜಾಗ ಬಿಟ್ಕೊಡಪ್ಪ, ನೀ ಹಿಂದೆ ಕೂತ್ಕೊಳ ಮಾರಯ್ಯ. ಹ್ಮ್, ಯಾರ್ಯಾರ ಫೀಸ್ ಬಾಕಿದೆ ಅವ್ರು ಯಾವಾಗ ತರ್ತೀರಾ? ಹ್ಮ್, ರಿಂಕಿ ನೀನ್ ಯಾವಾಗ ಕಟ್ತೀಯಮ್ಮ? ನಾಳೆ ತಗೋಬರ್ತೀನಿ ಟೀಚರ್. ಹ್ಮ್, ಖುಷಿ ನೀನ್ ಯಾವಾಗ ಕಟ್ತೀಯ? ಅಯ್ಯೋ ಟೀಚರ್, ನಾನ್ ಇವತ್ತೇ ತಗೋಬರ್ತಿದ್ದೆ. ಆದ್ರೆ ತಮ್ಮನಿ ಮಾಮ ಅಂದ್ರು ಟೀಚರ್ ಹತ್ರ ಫೋನ್ ನಂಬರ್ ತಗೋಬಾ, ಡೈರೆಕ್ಟ್ ಫೋನ್ ಪೇನೇ ಮಾಡ್ಬಿಡ್ತೀನಿ ಅಂದ್ರು. ನಿಮ್ ತಮ್ಮನಿ ಮಾಮಂಗನ್ನು ನನ್ನ ಹತ್ರ ಫೋನ್ ಪೇ ಎಲ್ಲ ಇಲ್ಲ, ಕ್ಯಾಶೇ ಕೊಟ್ಟು ಕಳ್ಸೋಕ್ ಹೇಳು. ಲೋ ಅಪ್ಪು, ನಿಂದೇನೋ 6 ತಿಂಗಳಿಂದ ಎಲ್ಲ ಬಾಕಿ ಇದೆಯಲ್ಲ, ಯಾವಾಗ ಕಟ್ತೀಯಪ್ಪ? ಅಯ್ಯೋ ಟೀಚರ್, ಈ ಸರಿ ಬೆಳೆ ಕೊಯ್ದ್ಮೇಲೆ ಅದನ್ ಮಾರಿ ಕಟ್ತಾರಂತೆ. ಹೋದ್ ಬಾರಿ ಧಾನ್ಯ ಮಾರಿದ ದುಡ್ಡಲ್ಲಿ ಫೀಸ್ ಕಟ್ತೀನಿ ಅಂದ್ಯಲ್ಲಪ್ಪ, ಅದೇನಾಯ್ತು? ಕಟ್ಟುತ್ತಿದ್ವಿ ಟೀಚರ್, ಆದ್ರೆ ಧಾನ್ಯಕ್ ಸರಿಯಾದ ಬೆಲೆನೇ ಸಿಗ್ಲಿಲ್ಲ, ಅಂತ ದುಡ್ಡಿಗ್ ಮಾರ್ಬೇಕಾಯ್ತು. ಅದ್ರಲ್ಲೂ ನನ್ ದೊಡ್ಡಪ್ಪನ ಮಗಳ ಮದ್ವೆ ಇತ್ತು ಟೀಚರ್, ಬಂದ್ ದುಡ್ಡೆಲ್ಲ ಮದ್ವೆ ಖರ್ಚಿಗೆ ಹೋಯ್ತು. ಹೋಗ್ಲಿ ಬಿಡು, ಹೋದ್ ಬಾರಿ ತರ ಈ ಸರಿನೂ ಭತ್ತಕ್ ಬೆಲೆ ಬರ್ದಿದ್ರೆ ಹ್ಯಾಂಗ್ ಕಟ್ತೀಯಪ್ಪ ಫೀಸನ್ನ? ಈ ಸರಿನೂ ಹಂಗೆ ಆದ್ರೆ ಮುಂದಿನ ಸರಿ ತುಂಬ್ತೀವಿ ಬಿಡಿ. ಮುಂದಿನ ಸರಿಯೂ ಬರ್ದಿದ್ರೆ ಆಗ? ನೀವ್ ಯಾಕ್ ಟೀಚರ್ ತಲೆ ಕೆಡ್ಸ್ಕೊತೀರಿ? ಗದ್ದೆ ಎಲ್ಲಿಗ್ ಹೋಗುತ್ತೆ? ನಾನ್ ಎಲ್ಲಿಗ್ ಹೋಗ್ತೀನಿ ಹೇಳಿ, ಇಲ್ಲ ನೀವ್ ಎಲ್ಲಿಗ್ ಹೋಗ್ತೀರಾ? ನಿಮ್ ಫೀಸ್ ಕಟ್ಟೋಕೆ ಗದ್ದೆಗ್ ಬೆಳೆ ಹಾಕ್ತಿರೋಣ. ಯಾವಾಗ ಯಾವ ಬೆಳೆ ಒಳ್ಳೆ ಬಂದು ಲಾಭ ಬಂದು ಕೈ ತುಂಬಾ ದುಡ್ಡು ಬರುತ್ತೋ ಆಗ ನಿಮ್ ಫೀಸ್ ತುಂಬಿದ್ರಾಯ್ತು. ಏನಂತೀರಾ? ನನ್ಗನ್ಸಲ್ಲಪ್ಪ ನೀ ಫೀಸ್ ತುಂಬ್ತೀಯಾ ಅಂತ. ಟೆನ್ಷನ್ ಬಿಟ್ಬಿಡಿ ಟೀಚರ್, ತುಂಬ್ತೀನಿ ನೋಡ್ತೀರಿ. ಹೋಗ್ಲಿ, ನಿನ್ನೆ ನಾನ್ ನಿಮ್ಗೆಲ್ಲ ತಾಜ್ ಮಹಲ್ ಬಗ್ಗೆ ಓದ್ಕೊ ಬನ್ನಿ ಅಂದಿದ್ದೆ, ಓದ್ಕೊ ಬಂದ್ರಾ ಎಲ್ಲ? ಹ್ಮ್, ಸರಿ ಸರಿ. ರಾಜು ನೀ ಹೇಳಪ್ಪ, ತಾಜ್ ಮಹಲ್ ಯಾರ್ ಕಟ್ಟಿದ್ರು? ಸಿಂಪಲ್ ಟೀಚರ್, ಮೇಸ್ತ್ರಿ ಕಟ್ಟಿದ ಟೀಚರ್. ಅಯ್ಯೋ, ಮೇಸ್ತ್ರಿ ಅಂತ ನನಗೂ ಗೊತ್ತು, ಯಾರ್ ಕಟ್ಸಿದ್ರಪ್ಪ? ಹಂಗ್ ಹೇಳಿ ಮತ್ತೆ, ಕಾಂಟ್ರಾಕ್ಟರ್ ಟೀಚರ್. ಆಯ್ತು, ನಿನ್ ಕಥೆ ಮುಗೀತು. ನೀ ಹೇಳಮ್ಮ ರಿಂಕಿ, ತಾಜ್ ಮಹಲ್ ಯಾರ್ ಕಟ್ಟಿದ್ರಮ್ಮ? ಯಾಕ್ ಟೀಚರ್, ಏನ್ ಕಮ್ಮಿ ಆಗಿದೆ? ಸರಿಯಾಗಿ ಕಟ್ಟಲಿಲ್ವಾ? ನೀನು ಅವ್ರ ತರನೇ ತಲೆ ಹರಟೆ ಮಾಡಕ್ ಶುರು ಹಚ್ಕೊಂಡಾಯ್ತಾ? ನಿನ್ ತಲೆ ಮೇಲೂ ಇವ್ರೆಲ್ಲ ಕೈ ಎಳೆದ್ ಬಿಟ್ರಾ? ಹ್ಮ್, ಸರಿಯಾಗೆ ಕಟ್ಟಿದಾರೆ, ಅದ್ರಲ್ಲೇನು ಕಮ್ಮಿ ಇಲ್ಲ. ನೀನ್ ಯಾರ್ ಕಟ್ಸಿದಾರಂತ ಹೇಳ್ ಸಾಕು. ರಾತ್ರಿ 2 ಗಂಟೆವರೆಗೂ ಓದಿ ಮಲಗದೆ ಟೀಚರ್, ಚೆನ್ನಾಗಿ ನೆನ್ಪಿದೆ, ತಾಜ್ ಮಹಲ್ ಗಾಂಧಿ ತಾತ ಕಟ್ಟಿದ್ರು ಟೀಚರ್. ಯಾಕಮ್ಮ, ನೀನಾದ್ರೂ ಸರಿ ಓದ್ತಿದ್ಯಾ ಅಂದ್ರೆ ನೀನು ಇವ್ರದ್ದೇ ದಾರಿ ಹಿಡಿತಿದ್ಯಲ್ಲಮ್ಮ. ಯಾಕ್ ಟೀಚರ್, ನನ್ನ ಉತ್ತರ ತಪ್ಪ, ರಾತ್ರಿ 2 ಗಂಟೆ ತನಕ ಓದಿದ್ದೆ.
ನನ್ನ ಅಪ್ಪ ಅನ್ಲಿಲ್ವಲ್ಲಮ್ಮ ನೀನು, ಪುಣ್ಯ, ಕೂತ್ಕೋ. ನೀ ಹೇಳಮ್ಮ ಖುಷಿ, ತಾಜ್ ಮಹಲ್ ಯಾರು ಕಟ್ಸಿದ್ರು? ತಾಜ್ ಮಹಲ್ ಮಹಲ್ನ ಕಟ್ಟಿದವರು ಮೊಘಲ್ ಸಾಮ್ರಾಟ್ ನನ್ನ ಟೀಚರ್ ಇಲ್ಲಿ ಸ್ವಲ್ಪ ನೆನಪು ಮಾಡ್ಕೋತಿದ್ದೀನಿ. ಮೊಘಲ್ ಸಾಮ್ರಾಟ್ ಅಯ್ಯೋ ಅಯ್ಯೋ ನೆನಪೇ ಬರ್ತಿಲ್ವೇ. ಸಾಸು ಇಂದ ಮುಂದೆ ಹೇಳ್ಬೇಗ. ಮೊಘಲ್ ಸಾಮ್ರಾಟ್ ಸಾಜನ್ ಕಟ್ಟಿದ್ರು ಟೀಚರ್. ಅಯ್ಯೋ ಭಗವಂತ, ತಪ್ಪು ಹೇಳ್ಬಿಟ್ನ ಟೀಚರ್. ನಾನು ಬುಕ್ಕಲ್ಲೇನೋ ಹಂಗೆ ಬರ್ದಿತ್ತು, ಮೊಘಲ್ ಸಾಮ್ರಾಟ್ ಸಹಜ. ಅಯ್ಯೋ ಕತ್ತೆ, ಮೊಘಲ್ ಸಾಮ್ರಾಟ್ ಸಹಜನ್ ಕಟ್ಟಿದ್ದು, ಸಹಜನ್ ಅಲ್ಲ. ಅದು ನನಗ್ ಸರಿಯಾಗಿ ಓದಕ್ ಬರ್ಲಿಲ್ಲ. ಮೊಘಲ್ ಸಾಮ್ರಾಟ್ ಸಹಜನ್ ಕಟ್ಟಿದ್ದು. ಎಷ್ಟು ಕಷ್ಟದ ಹೆಸರು ಇಟ್ಕೋತಾ ಟೀಚರ್ ಇವ್ರೆಲ್ಲ, ಮಕ್ಕಳ ನಾಲ್ಗೆನೆ ಹೊರಡಲ್ಲ. ಇದಕ್ಕೇನು ಕಮ್ಮಿ ಇಲ್ಲ. ಲೋ ಅಪ್ಪು, ಅವಳದ್ ನೋಡಿದ್ ಸಾಕು, ನೀ ಹೇಳಿಗ. ಖುಷಿ ಹೇಳ ಆಯ್ತಲ್ಲ ಯಾರು ಕಟ್ಟಿದ್ದು ಅಂತ, ನಿಮ್ಗೂ ಗೊತ್ತಾಯ್ತಲ್ಲ ಟೀಚರ್, ಮತ್ ನಾನ್ ಯಾಕೆ ಹೇಳ್ಬೇಕು? ನೀ ಇದಕ್ಕುತ್ರ ಹೇಳು, ತಾಜ್ ಮಹಲ್ ಎಲ್ಲಿದೆ ಅಂತ. ಟೀಚರ್, ಭೂಮಿ ಮೇಲೆ. ಅಯ್ಯೋ ಅದು ಗೊತ್ತಿಲ್ವಾ ನಿಮ್ಗೆ? ಲೋ ಕತ್ತೆ ಬಡವ, ಭೂಮಿ ಮೇಲೆ ಅಂತ ನನಗ್ ಗೊತ್ತು. ಭಾರತದಲ್ಲಿ ಯಾವ ಜಾಗದಲ್ಲಿದೆ ಅದನ್ ಬೊಗಳು. ಓ, ಯಾವ ಜಾಗದಲ್ಲ ಇದನ್ನೆಲ್ಲ ಯಾರು ಕೇಳಿದ್ರು ಹೇಳ್ತಾರ ಬಿಡಿ. ನಮ್ ಬೆಳೆ ಬೆಳಿತೀವಲ್ಲ ಆ ಬಯಲಲ್ಲಿ ಕಟ್ಟಿದ್ದಾರೆ ಟೀಚರ್. ನಾಲ್ಕು ಕಡೆಯಿಂದ ಗೂಟ ಕೊಟ್ಟು ಚಂದದ ಜೋಪಡಿ ಕಟ್ಟಿಟ್ಟಿದ್ದಾರೆ. ನಾಲ್ಕು ಸೈಡಿಂದ ಒಳ್ಳೆ ತಂಪಾದ ತಾಜಾ ತಾಜಾ ಗಾಳಿ ಬೀಸ್ತಿರೋದಕ್ಕೆ ನಾವೆಲ್ಲ ತಾಜ್ ಮಹಲ್ ಅಂತ ಹೆಸರಿಟ್ಟಿದೀವಿ. ಲೋ ಅಪ್ಪು, ಏನಾಯ್ತು ನೋಡು ಟೀಚರ್ಗೆ. ಅಯ್ಯೋ ನನ್ನ ಉತ್ತರ ತಪ್ಪಾಯ್ತೇನೆ ಖುಷಿ, ತಪ್ಪು ಹೇಳ್ಬಿಟ್ನ. ಇಲ್ಲ ಇಲ್ಲ, ನೀ ತಪ್ಪು ಹೇಳಲಿಲ್ಲ. ನನ್ಗನ್ಸುತ್ತೆ ಟೀಚರ್ಗೆ ನಿನ್ ಬಾಯಿಂದ ಸರಿ ಉತ್ತರ ಕೇಳಿ ಶಾಕ್ ಆಗ್ಬಿಡ್ತು ಅಷ್ಟೇ. ಅಯ್ಯೋ ಹಾಗಂತೀಯಾ ಟೀಚರ್? ಓ ಹಲೋ ಹಲೋ ಟೀಚರ್, ಟೀಚರ್ ಮೈಕ್ ಟೆಸ್ಟಿಂಗ್ ಮೈಕ್ ಟೆಸ್ಟಿಂಗ್. ಹಲೋ ಹಲೋ, ಅಯ್ಯೋ ಟೀಚರ್ ಹೋಗ್ಬಿಟ್ರು ಅನ್ಸುತ್ತೆ. ಆದ್ರೆ ನೀವ್ ಇಲ್ಲಿಗೆ ಹೋಗ್ತಿದ್ದೀರಾ? ಸ್ವಲ್ಪ ಇರಿ, ನಿಮ್ ಹತ್ರ ಮಾತಾಡೋದಿದೆ. ವಿಡಿಯೋ ನೋಡಿ ಇಷ್ಟ ಆದ್ರೆ ಲೈಕ್ ಪೈಕ್ ಮಾಡ್ರಪ್ಪ. ನಿಮ್ ನಗ್ಸೋಕಂತ ಒಂದೊಂದು ಡೈಲಾಗ್ ಸೆಟ್ ಮಾಡೋಕ್ ಎಷ್ಟು ಕಷ್ಟ ಆಗತ್ತೆ ನಮ್ಗೆ, ಆದ್ರೆ ನಿಮ್ಗೊಂದು ಲೈಕ್ ಹಾಕ್ ಹೋಗೋಕ್ ಕಷ್ಟ ಆಗತ್ತೇನಪ್ಪ. ಲೈಕ್ ಮಾಡಿ ಪುಟ್ಟದಾದೊಂದು ಕಮೆಂಟ್ ಗಿಚ್ ಹೋಗ್ಬಾರ್ದಾ? ನಾವು ಓದಿ ಖುಷಿ ಪಡ್ತೀವಿ, ಮಾಡ್ತಿರಲ್ವಾ? ಮತ್ ಸಿಗ್ತೀವಿ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ನಗ್ನತ್ತ ಖುಷಿಯಾಗಿರಿ, ಬರ್ಲಾ? ಥ್ಯಾಂಕ್ ಯು.